ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನನ್ನ ಹೆಸರು ಉಷಾರಾಣಿ ಅಂತ. ನಮ್ದು ಗೂಳೂರು ಪಂಚಾಯತಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆಯಿಂದ ಮಾತಾಡ್ತಾ ಇರೋದು ನಾನು. ಮೇಡಮ್, ಈಗ ಗ್ರೇ ವಾಟರ್ ಅಂದ್ರೆ ಬೂದು ನೀರು, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಮೇಡಮ್? ಬೂದು ನೀರು ಬಗ್ಗೆ ಮಾಹಿತಿ ಇದೆ. ಬೂದು ನೀರು ಅಂದ್ರೆ ನಾವು ಈ ಅಡುಗೆ ಮನೆದು ಮತ್ತೆ ಈ ಬಚ್ಚಲ್ ಮನೆದು ಎಲ್ಲ ನೀರೆಲ್ಲ ಬರುತ್ತದೋ ಅದನ್ನೇ ಬೂದು ನೀರು ಅನ್ನೋದು. ಮೇಡಮ್, ನಿಮ್ಗೆ ಇಂಡಿವಿಜುವಲ್ ಸೋಪ್ ಇಟ್ ಬಗ್ಗೆ ಮಾಹಿತಿ ಇದೆಯಾ ಮೇಡಮ್ ನಿಮ್ಗೆ? ಹಾ, ಇದೆ ಮಾಹಿತಿ ಇದೆ. ಇಂಗು ಗುಂಡಿ ಬಗ್ಗೆ ಮಾಹಿತಿ ಇದೆ ನಮ್ಗೆ. ಬಚ್ಚಲ್ ಮನೆ ನೀರು ಎಲ್ಲ ಅದನ್ನೆಲ್ಲ ನಾವು ಹಳ್ಳ ತೋಡಿ ನಾವು ಅದನ್ನ ಇಂಗುಸ್ತಾ ಇದೀವಿ. ಅದು ಈಚೆ ಹೋಗಿ ಸುಮ್ನೆ ಸೊಳ್ಳೆ ನೊಣ ಶೇಖರಣೆ ಆಗಿ ನಮ್ಗೆ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆ ಬರದೇ ಇದ್ದಾಗ ಅವಾಯ್ಡ್ ಮಾಡ್ಕೊಳಕೋಸ್ಕರ ನಾವು ಈ ಇಂಗು ಗುಂಡಿ ಮಾಡ್ತಾ ಇದೀವಿ. ಮೇಡಮ್, ಈಗ ಅದೇ ರೀತಿ ಕಿಚನ್ ಗಾರ್ಡನ್ ಅಂತ ಕರೀತಾರೆ, ಅಂದ್ರೆ ನಿಮ್ಮ ಮನೆ ಮುಂದೆ ಏನಾದ್ರು ಪಪ್ಪಾಯಿ ತರಕಾರಿ ಹೂವಿನ ಗಿಡಗಳು ಹಾಕೊಳ್ಳೋದು, ಅಂತಹವುಗಳನ್ನ ನೀವೇನಾದ್ರು ನಿಮ್ ಮನೆಯಲ್ಲಿ ಮಾಡ್ಕೊಂಡಿದ್ದೀರಾ? ಪಿಡಿಒ ನಿಮ್ಗೆ ಅದೇನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್? ಮಾಹಿತಿ ಕೊಟ್ಟಿದ್ದಾರೆ. ನಾವ್ ಆತರ ಗಿಡಗಳನ್ನ ಎಲ್ಲ ಹಾಕೊಂಡಿದೀವಿ. ನಾವು ನೀರನ್ನೆಲ್ಲ ವೇಸ್ಟ್ ಮಾಡದೇ ಇದ್ದಾಗ ಈ ಅಡುಗೆ ಮನೆ ನೀರು ಎಲ್ಲಾನು ಈ ಗಿಡಗಳಿಗೆ ನಾವು ಬಳಸ್ಕೊಂಡು ಅದೇ ನೀರನ್ನೇ ಇಲ್ಲಿ ಗಿಡಕ್ಕೆ ಬರೋ ಹಾಗೆ ಹೂವ ಆಗಲಿ ತರಕಾರಿ ಆಗಲಿ ಎಲ್ಲ ನಾವೇ ಬೆಳೆಸ್ಕೊಳ್ತಾ ಇದೀವಿ. ಇದರಿಂದ ನಮಗೂ ಅನುಕೂಲ ಆಗ್ತಾ ಇದೆ. ಮೇಡಮ್, ಅದೇ ರೀತಿ ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಪಿಡಿಒ ಅವರಾಗ್ಲಿ ಸಿಬ್ಬಂದಿ ಆಗ್ಲಿ ನಿಮ್ಗೆ ಈ ಹಸಿ ಕಸ ಒಣಕಸದ ಬಗ್ಗೆ ಶೌಚಾಲಯದ ಬಗ್ಗೆ ಜಾಗೃತಿನ ಮೂಡಿಸ್ತಾ ಇದಾರೆ ಮೇಡಮ್? ಹೌದು ಹೌದು, ಎಲ್ಲಾರು ಪಾಪ ಬರ್ತಾ ಇದಾರೆ, ನಮ್ಗೂ ಎಲ್ಲ ಜಾಗೃತಿ ಮೂಡಿಸ್ತಾ ಇದಾರೆ. ಹಸಿ ಕಸ ಮತ್ತೆ ಒಣಕಸ ಎಲ್ಲ ಅದಕ್ಕೆ ಬೇರೆ ಬೇರೆ ಡಸ್ಟ್ಬಿನ್ಸ್ ಎಲ್ಲ ಕೊಟ್ಟಿರ್ತಾರೆ. ಅಡುಗೆ ಮನೆ ಕಸ ಎಲ್ಲ ಒಂದಕ್ಕೆ ಹಾಕೋದು, ಈ ಪೇಪರ್ದೆಲ್ಲ ಒಂದ್ ಕಡೆಗೆ ಹಾಕೋದು, ಆ ತರ ಎಲ್ಲ ಕಸನೆಲ್ಲ ಇದು ಮಾಡ್ತಾ ಇದೀವಿ. ಆ ಅಡುಗೆ ಮನೆ ಕಸನೂ ಸಹ ಅದನ್ನು ಗೊಬ್ಬರ ತರ ಮಾಡ್ಕೊಂಡು ಇದಕ್ಕೆ ನಾವು ಗಿಡಗಳಿಗೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್.